ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಎಫ್ ಡಿ ಇಂದ ಫಂಡ್ ರಿಲೀಸ್ ಆದ ನಂತರ ಡಿ ಡಿ ಓ ಅವರ ವರ್ಕ್ ಲಿಸ್ಟ್ನಲ್ಲಿ ಫಂಡ್ ರಿಲೀಸ್ ಆರ್ಡರ್ ಬಂದು ಕೂತಿರುತ್ತೆ. ಸೊ ಆ ಒಂದು ಫೈಲನ್ನು ಡಿ ಡಿ ಓ ಆದವರು ಡ್ರಾಫ್ಟ್ ಬಿಲ್ ಜನರೇಟ್ ಮಾಡೋದಕ್ಕೋಸ್ಕರ ಕೇಸ್ ವರ್ಕರ್ ಅವ್ರಿಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಪ್ರೋಸೆಸ್ಸನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನಾನು ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸ್ಮೆಂಟ್ ಆಫೀಸರ್ ರೋಲನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ್ದೇನೆ. ಪಾತ್ ನೋಡೋದಾದರೆ ಪಿ ಆರ್ ಐ, ವರ್ಕ್ ಲಿಸ್ಟ್, ಸ್ಟೇಟ್ ಬಿಲ್, ಇಲ್ಲಿ ಸೆಂಟ್ರಲೈಸ್ಡ್ ಅಥವಾ ಡಿಸೆಂಟ್ರಲೈಸ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಂಟ್ರಲೈಸ್ಡ್ ಪೇಮೆಂಟ್ ಇದ್ದರೆ ಸೆಂಟ್ರಲೈಸ್ಡ್ ಪೇಮೆಂಟ್ ವರ್ಕ್ ಲಿಸ್ಟ್ಗೆ ಹೋಗಬೇಕಾಗುತ್ತೆ. ಮತ್ತು ಸೆಂಟ್ರಲೈಸ್ಡ್ ಪೇಮೆಂಟ್ ವರ್ಕ್ ಲಿಸ್ಟ್ ಟಿ ಪಿದು ಏನಾದರೂ ಇದ್ದರೆ ಈ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ನಮ್ಮ ಫೈಲ್ ಬಂದು ಡಿಸೆಂಟ್ರಲೈಸ್ಡ್ ಫೈಲು, ಮತ್ತು ಅದು ಝಡ್ ಪಿದು. ಸೊ ಆದ ಕಾರಣ ನಾನು ಡಿಸೆಂಟ್ರಲೈಸ್ಡ್ ಪೇಮೆಂಟ್ ವರ್ಕ್ ಲಿಸ್ಟ್ ಡಿ ಡಿ ಒ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ತಾಯಿದ್ದೇನೆ. ಸೊ ಇಲ್ಲಿ ನಾವು ವರ್ಕ್ ಲಿಸ್ಟಲ್ಲಿ ಯಾವುದೆಲ್ಲ ಫಂಡ್ ರಿಲೀಸ್ ಆಗಿದೆಯೋ ಆ ಒಂದು ಆರ್ಡರ್ಸ್ ಇಲ್ಲಿ ಬಂದಿರುತ್ತೆ. ಸೊ ಡಿ ಡಿ ಒ ಆದವರು ಯಾವ ಒಂದು ಪರ್ಟಿಕ್ಯುಲರ್ ಆರ್ಡರ್ ಅಥವಾ ಫೈಲನ್ನು ಕೇಸ್ ವರ್ಕರ್ ಅವರಿಗೆ ಫಾರ್ವರ್ಡ್ ಮಾಡಬೇಕು ಆ ಒಂದು ಡಾಕ್ಯುಮೆಂಟ್ ನೇಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅವರಿಗೆ ರಿಲೀಸ್ ಆರ್ಡರ್ ನಂಬರ್ ಕಾಣಬಹುದು, ಮತ್ತು ರಿಲೀಸ್ ಆರ್ಡರ್ ಡೇಟ್ ಏನು, ಮತ್ತು ಯಾವ ಒಂದು ಎಂಪ್ಲಾಯಿಯಿಂದ ಈ ಆರ್ಡರ್ ಬಂದಿದೆ ಅಂದರೆ ಇದು ಎಫ್ ಡಿಯ ಅಪ್ರೂವರ್ ಅವರ ಹೆಸರು ಕೂಡ ಇಲ್ಲಿ ನೋಡಬಹುದು. ಸೊ ಈಗ ಡಿ ಡಿ ಒ ಆದವರು ಡಿಸೆಂಟ್ರಲೈಸ್ಡ್ ಪೇಮೆಂಟ್ ಫ್ರಮ್ ಸ್ಟೇಟ್ ಕನ್ಸಾಲಿಡೇಟೆಡ್ ಫಂಡ್ ಅಂದರೆ ಈ ಒಂದು ಡಾಕ್ಯುಮೆಂಟ್ ನೇಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ಕೂಡಲೇ ಸೊ ಅವರಿಗೆ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನ್ನಲ್ಲಿ ಅವರು ಈ ಆರ್ಡರ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಒಂದು ಸಿ ಎಫ್ ಎಡ್ ಆಫ್ ಅಕೌಂಟ್ಗೆ ಮತ್ತು ಯಾವ ಒಂದು ಎಮ್ ಪಿ ಎಸ್ ಎಕ್ಸ್ಪೆಂಡಿಚರ್ ಹೆಚ್ ಓ ಎಸ್ಗೆ ಎಷ್ಟು ಅಮೌಂಟ್ ರಿಲೀಸ್ ಮಾಡಿದ್ದಾರೆ ಅಂತೆಲ್ಲ ಇವರು ಕೂಡ ನೋಡಬಹುದು. ನಂತರ ಫಾರ್ವರ್ಡ್ ಬಟನ್ ಕಾಣಿಸ್ತಾ ಇದೆ, ಫಾರ್ವರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಕೇಸ್ ವರ್ಕರ್ ಅವರ ಲಾಗಿನ್ಗೆ ಫಾರ್ವರ್ಡ್ ಆಗುತ್ತೆ. ಸೊ ಈ ರೀತಿ ಫೈಲ್ ಹ್ಯಾಸ್ ಬಿನ್ ಫಾರ್ವರ್ಡ್ ಇಟ್ಟು ಕೇಸ್ ವರ್ಕರ್ ಸಕ್ಸಸ್ಫುಲ್ಲಿ ಅಂತ ಒಂದು ಮೆಸೇಜ್ ಕೂಡ ಬರುತ್ತೆ. ಸೊ ಈ ರೀತಿ ಡಿ ಡಿ ಒ ಆದವರು ಅವರ ವರ್ಕ್ ಲಿಸ್ಟ್ನಲ್ಲಿ ಇರತಕ್ಕಂತಹ ಫಂಡ್ ರಿಲೀಸ್ ಆರ್ಡರನ್ನು ಕೇಸ್ ವರ್ಕರ್ ಅವರಿಗೆ ಡ್ರಾಫ್ಟ್ ಬಿಲ್ ಪ್ರಿಪೇರ್ ಮಾಡೋದಕ್ಕೆ ಫಾರ್ವರ್ಡ್ ಮಾಡಬಹುದಾಗಿದೆ. ಧನ್ಯವಾದಗಳು.